ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸ್ನೇಹಿತರೆ, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋಯಿಂದ ಡ್ರೈವರ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಾಗಿ ಒಂದು ನೇಮಕಾತಿ ಅಧಿಸೂಚನೆಯಾಗಿದೆ. ಬನ್ನಿ ಹಾಗಿದ್ರೆ ಏನು ಮಾಹಿತಿ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ ಮೊದಲಿಗೆ ರಿಕ್ವೆಸ್ಟ್ ಏನಂತಂದರೆ, ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಸೊ ಇಲ್ಲಿರ್ತಕ್ಕಂಥ ಹುದ್ದೆಗಳನ್ನು ನೋಡೋದಾದ್ರೆ ಈಗಾಗಲೇ ಹೇಳಿದ್ದೇನೆ ಸ್ನೇಹಿತರೆ, ಏನಂತಂದರೆ ಸ್ಟಾಪ್ ಕಾರ್ ಡ್ರೈವರ್ ಅಂತಕ್ಕಂಥ ಹುದ್ದೆಗಳಿರ್ತಕ್ಕಂಥದ್ದು 21 ಹುದ್ದೆಗಳಿರ್ತಕ್ಕಂಥದ್ದು. ಈ ಒಂದು CPC ಲೆವೆಲ್ ನೋಡೋದಾದರೆ 5,200 20,200 ರೂಪಾಯಿ CPC ಇರತಕ್ಕಂಥದ್ದು ಸ್ನೇಹಿತರೆ. ಅದಾದ ನಂತರದಲ್ಲಿ ಇದು ಇರತಕ್ಕಂಥ ಪ್ಲೇಸಸ್ ಎಲ್ಲಿ ಅಂತಂದರೆ, ಡೆಲ್ಲಿ, ಕೋಲ್ಕತ್ತಾ, ಭುವನೇಶ್ವರ ಮತ್ತು ಪಾಟ್ನಾ, ರಾಂಚಿ, ಸಿಲಿಗಿರಿ. ಸೊ ಇದು ಭಾರತದ ದೇಶಾದ್ಯಂತ ಇರತಕ್ಕಂಥ ಬೇರೆ ಬೇರೆ ಭಾಗಗಳಲ್ಲಿ ಈ ಹುದ್ದೆಗಳು ಇರತಕ್ಕಂಥದ್ದು. ಸೊ ಹಾಗಾಗಿ ಆಸಕ್ತರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಆಫ್ಲೈನಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಆಫ್ಲೈನಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರದಲ್ಲಿ ಅದನ್ನು ತಾವು ಕಳಿಸ್ಕೊಡ್ಬೇಕಾಗುತ್ತೆ. ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಅವರು, ನ್ಯೂ ಡೆಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಆ ನ್ಯೂ ಡೆಲ್ಲಿಗೆ 60 ದಿನಗಳ ಒಳಗಾಗಿ, ಅಂದರೆ ಇದು ಕಳೆದ ತಿಂಗಳು ಅಂತಂದರೆ ಏನು, ಆಗಸ್ಟ್ ತಿಂಗಳಲ್ಲಿ 20 ತಾರೀಕಿಗೆ ಅದೊಂದು ಒಂದು ಅಧಿಸೂಚನೆ ಆಗಿರತಕ್ಕಂಥದ್ದು. ನೀವು ಸೆಪ್ಟೆಂಬರ್ 20 ಅದಾದ ನಂತರದಲ್ಲಿ ಏನು ಅಕ್ಟೋಬರ್ 20ರವರೆಗೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಸೊ ಹಾಗಾಗಿ ಯಾರು ಆಸಕ್ತರಿದ್ದರೆ ಅರ್ಜಿಯನ್ನು ಭರ್ತಿ ಮಾಡಿ ಅದನ್ನು ಈ ಒಂದು PDFನಲ್ಲಿ ತಿಳಿಸಿರ್ತಕ್ಕಂಥ ಅಡ್ರೆಸ್ಗೆ ತಾವು ಕಳಿಸ್ಕೊಡ್ಬೋದಾಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ಒಂದು ಜಾಬ್ ನ್ಯೂಸ್ ಆಗಿದೆ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದ. ಶುಭ ದಿನ.